ಬಹಳಷ್ಟು ಎಲ್ಲ ಚರ್ಚೆ ಆಗಿದೆ. ಬಹುತೇಕ ಮಂದಿಯ ಅಭಿಪ್ರಾಯ ಒಂದೇ ಆಗಿದೆ. ಆಮೇಲೆ ಬಹಳ ಅಂತರಾತ್ಮದಿಂದ ಆತ್ಮಸಾಕ್ಷಿಯಾಗಿ ಆ ಬೆಂಬಲವನ್ನ ಸೂಚಿಸತಕ್ಕಂಥ ನಮ್ಮ ಎಲ್ಲ ಗೆಳೆಯರಿಗೆ ವಂದನೆಯನ್ನ ಈ ಸಮಿತಿ ವತಿಯಿಂದ ನಾನು ಮತ್ತು ಶಾಂತಕುಮಾರ್ ಅವರು ಅಭಿನಂದಿಸ್ತೀವಿ. ಮಾಧ್ಯಮಕ್ಕೆ ಹೇಳೋದಿಷ್ಟೇ, ಬಂದ್ ನಡೆಯುತ್ತೆ 26ನೇ ತಾರೀಕು ಶಾಂತಿಯುತವಾದ ಬಂದ್, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಅದರ ಜೊತೆಯಲ್ಲಿ ನಮ್ಮ ಟೌನ್ ಹಾಲ್ನಿಂದ ನಮ್ಮ ಮೈಸೂರು ಬ್ಯಾಂಕ್ ವರೆಗೂ ಕೂಡ ಒಂದು ಶಾಂತಿಯುತವಾದ ಪ್ರತಿಭಟನೆಯನ್ನು ಕೂಡ ನಾವು ಮೆರವಣಿಗೆಯಲ್ಲಿ ಮಾಡ್ತೀವಿ. ಬಹಳ ಸಂತೋಷವಾದ ವಿಚಾರ, ನಮ್ಮ ವಾಹನ ಚಾಲಕರಿಂದ ಸಾವಿರಾರು ಜನ ಬರ್ತಾರೆ ಎಂದಾಗ ಈ ಬಂದಿನ ತೀಕ್ಷ್ಣತೆಯನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸರ್ಕಾರಕ್ಕೂ ಒಂದು ಹೇಳ್ತೀನಿ, ಇದು ನಮ್ಮ ತೀಟೆಗೋ ತೆವಲಿಗೋ ಮಾಡ್ತೀವಿ ಅಂತ ದಯಮಾಡಿ ಅಂದ್ಕೋಬೇಡಿ. ನಿಮಗೂ ಜವಾಬ್ದಾರಿ ಇದೆ, ನಿಮಗೂ ಇಕ್ಕಟ್ಟು ಬಿಕ್ಕಟ್ಟು ಏನೇ ಇದ್ರು ಕೂಡ ರೈತರ ಜೊತೆಯಲ್ಲಿ ಮತ್ತು ನೀರಿನ ಜೊತೆ ಆಟ ಆಡಬಾರ್ದು. ಕುಡಿಯೋ ನೀರಿನ ಜೊತೆಯಲ್ಲಿ ಅಮ್ಮ ಆ ಜಲಾನಯನ ಪ್ರದೇಶದ ರೈತರ ಗೋಳದು ನಿಮಗೆ ಗೊತ್ತಾಗೋದಿಲ್ಲ, ನೀವು ಅಲ್ಲೇ ಹುಟ್ಟಿ ಬೆಳೆದವರು. ಆದ್ರಿಂದ ಸ್ವಲ್ಪ ಸ್ಪಂದಿಸಿ, ನೀರು ನಿಲ್ಲಿಸೋದಕ್ಕೆ ಪ್ರಯತ್ನ ಅಲ್ಲ, ನಿಲ್ಲಿಸಲೇಬೇಕು, ಸದನ ಕರಿಬೇಕು ಅಂತ ನಾವು ಅವತ್ತಿನಿಂದ ಹೇಳ್ತಾ ಇದ್ದೀವಿ. ಸದನವನ್ನ ಕರೆದು ಎರಡೂ ಸದನದಲ್ಲಿ ಮಂಡನೆ ಮಾಡಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಿ. ನೀರು ಕೊಡಕ್ ಸಾಧ್ಯ ಇಲ್ಲ, ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅಕಸ್ಮಾತ್ ನೀವೇನಾದ್ರೂ ಶಿಕ್ಷೆ ಕೊಡ್ತೀವಿ ಅಂದ್ರೆ ನಿಮಗೆ ಬಿಟ್ಟಿದ್ದು, ಜನರಿಗೋಸ್ಕರ, ರೈತರಿಗೋಸ್ಕರ, ಕುಡಿಯುವ ನೀರಿಗೋಸ್ಕರ ನಾವು ತ್ಯಾಗ ಮಾಡೋಕ್ಕೂ ಸಿದ್ಧ ಅನ್ನೋ ಭಾವನೆಯನ್ನ ಬಂಗಾರಪ್ಪನವರು ತೀರ್ಮಾನ ತಗೊಂಡಂಗೆ ತಗೋಬೇಕಾದ್ದು ಅನಿವಾರ್ಯ ಆಗುತ್ತೆ. ಮಾಡಿ ಸರ್ಕಾರ ಹೋದ್ರೆ ಅಂದ್ರೆ ಏನೇನ್ಕೋ ಜೈಲ್ಗೆ ಹೋಗ್ತಾರೆ ಜನ, ನೀವು ನೀರಿಗೋಸ್ಕರ ಜಾನಕ್ಕೋಸ್ಕರ ಜೈಲ್ಗೆ ಹೋದ್ರೆ ಹುತಾತ್ಮರಾಗ್ತೀರಾ ಅನ್ನೋ ಮಾತನ್ನು ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ ಈಗಾಗಲೇ ಗೆಳೆಯರು ಇನ್ಯಾರೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅದು ಇದು ಇತ್ತು ಅಂತ ಅಂದಾಗ ಅವರೆಲ್ಲರೂ ಕೂಡ ನಾವು ಆತ್ಮೀಯತೆಯಿಂದ ಬರಮಾಡಿ ಕೊಡ್ತಾ ಇದ್ವಿ. ಬನ್ನಿ ಈ ಸಭೆಯನ್ನು, ಇದು ಪ್ರತಿಷ್ಠೆಯಾಗಿ ಯಾರು ತಗೊಳ್ಳೋದು ಬೇಡ ಅಂತ ಹೇಳಿ. ಕೊನೆಯದಾಗಿ ಇಲ್ಲಿ ಚಲನಚಿತ್ರದವ್ರನ್ನ ಹತ್ರ ನಾವು ಮಾತಾಡಿದ್ವಿ. ಶಾಂತಕುಮಾರ್ ನಾನು ಇಬ್ರು ಅಧ್ಯಕ್ಷ ಜೊತೆ ಹೊಸದಾಗಿದ್ದಾರೆ, ಸುರೇಶ್ ಅಂತ ಅನ್ಬಿಟ್ಟು, MN ಸುರೇಶ್ ಅಂತ. ಅವ್ರು ಖಂಡಿತ ಹೇಳಿದ್ರು, ನಾವು ಸಂಪೂರ್ಣ ಅನ್ಕಂಡೀಷನಲ್ ಬಂದಿದೆ, ಬಂದ್ಗೆ ಸಿದ್ಧ ಇದ್ದೀವಿ. ನಾಳೆ ಒಂದು ಹೊಸದಾಗಿ ಸಭೆ ಇರೋದ್ರಿಂದ ಮಾತಾಡ್ಬಿಟ್ಟು ಮಾಧ್ಯಮದ ಮುಖೇನ ನಿಮಗೆ ತಿಳಿಸ್ತೀವಿ ಅಂದ್ರು. ಟಿವಿನವರು ತಿಳಿಸಿದ್ದಾರೆ, ಕಲಾವಿದರು ತಿಳಿಸಿದ್ದಾರೆ, ಚಲನಚಿತ್ರ ನಟರಲ್ಲೂ ಕೂಡ ಯಾರ್ಯಾರಿಗೆ ಸಾಧ್ಯವೋ ಅವ್ರಿಗೆ 5-5 ನಿಮಿಷಗಳ ಕಾಲ ತಾವು ಬಂದ್ರೆ ಬಹಳ ಒಳ್ಳೇದಾಗುತ್ತೆ, ಅದರಿಂದ ಹೆಚ್ಚು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಈ ಬಂದ್ಗೆ. ಆಮೇಲೆ ನಾಳೆ ಇವತ್ತು ಮತ್ತೆ 11 ಗಂಟೆಗೆ ಮತ್ತೆ ಇಲ್ಲೇ ಸಭೆ ಇದೆ, ಅದರದ್ದು ಬಗ್ಗೆ ಶಾಂತಕುಮಾರ್ ಅವರು ಮಾತಾಡ್ತಾರೆ. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.